ನಮಸ್ಕಾರ ಸ್ನೇಹಿತರೆ, ಜಾಗ್ವಾರ್ ರಾಕಿ ಚಾನೆಲ್ಗೆ ನಿಮಗೆ ಸ್ವಾಗತ. ದೀಪಾ ಭಾಸ್ಕರ್ ಅವರು ತಮ್ಮ ಮ್ಯಾಜಿಕಲ್ ವಾಯ್ಸ್ ನ ಮೂಲಕ ಸಾಕಷ್ಟು ನಟಿಯರ ಪಾತ್ರಗಳಿಗೆ ಧ್ವನಿ ಆಗಿದ್ದು ನಟಿಮಣಿಯರ ಯಶಸ್ಸಿಗೆ ಕಾರಣ ಆಗಿದ್ದಾರೆ. ಇನ್ನು ದೀಪಾ ಅವರು ಕೆಲವೊಂದು ಸಿನಿಮಾಗಳಲ್ಲಿ ನಟಿಸುವ ಮೂಲಕ ನಟನೆಯಲ್ಲೂ ಗುರುತಿಸಿಕೊಂಡಿದ್ದು, ಇವರು ನಟಿಸಿದ್ದ ಸುಬ್ಬಲಕ್ಷ್ಮಿ ಸಂಸಾರ ಸೀರಿಯಲ್ ನ ಮೂಲಕ ಹೆಚ್ಚು ಜನಪ್ರಿಯತೆಯನ್ನ ಪಡೆದಿದ್ದಾರೆ. ಇವರು ಬೇಸಿಕಲಿ ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ದು ಸುಮಾರು 700ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಧ್ವನಿ ನೀಡಿದ್ದು ಇವರ ಧ್ವನಿಯು ಸಾಕಷ್ಟು ನಟಿಯರ ಯಶಸ್ಸಿಗೆ ಕಾರಣ ಆಗಿದೆ. ಈ ವಿಡಿಯೋದಲ್ಲಿ ದೀಪಾ ಭಾಸ್ಕರ್ ಅವರು ಯಾವ ಯಾವ ನಟಿಯರಿಗೆ ಧ್ವನಿ ನೀಡಿದ್ದಾರೆ ಎಂಬುದನ್ನ ತಿಳಿಯೋಣ. ಇದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ರಮ್ಯಾ ಮೋಹಕ ತಾರೆ ರಮ್ಯಾ ಅವರು ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ ಮೊದಲ ಸಿನಿಮಾ ಅಭಿ ಸಿನಿಮಾದಿಂದ ಹಿಡಿದು ರಮ್ಯಾ ಅವರು ನಟಿಸಿರುವ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಿಗೂ ದೀಪಾ ಭಾಸ್ಕರ್ ಅವರೇ ವಾಯ್ಸ್ ಕೊಟ್ಟಿದ್ದು, ದೀಪಾ ಅವರ ವಾಯ್ಸ್ ರಮ್ಯಾ ಅವರಿಗೆ ತುಂಬಾ ಚೆನ್ನಾಗಿ ಸರಿಹೊಂದುತ್ತದೆ. ಪೂಜಾ ಗಾಂಧಿ ಮಳೆ ಹುಡುಗಿ ಪೂಜಾ ಗಾಂಧಿ ಅವರು ನಟಿಸಿದ ಮೊದಲ ಸಿನಿಮಾ ಮುಂಗಾರು ಮಳೆ ಸಿನಿಮಾದಲ್ಲಿ ಪೂಜಾ ಗಾಂಧಿ ಅವರಿಗೆ ದೀಪಾ ಭಾಸ್ಕರ್ ಅವರೇ ವಾಯ್ಸ್ ಕೊಟ್ಟಿದ್ದು, ನಂತರ ಕೃಷ್ಣ, ತಾಜ್ ಮಹಲ್ ಇನ್ನು ಮುಂತಾದ ಸಿನಿಮಾಗಳಿಗೆ ದೀಪಾ ಭಾಸ್ಕರ್ ಅವರೇ ವಾಯ್ಸ್ ಡಬ್ ಮಾಡಿದ್ದಾರೆ. ಇನ್ನು 2 ದಿನದಲ್ಲಿ ನನ್ನ ಮದುವೆ. ನಾನು ಆ ಮದುವೆ ಮುರಿದು ನಿಮ್ಮ ಜೊತೆ ಬರ್ತಾ ಇದೀನಿ ಅನ್ನೋದು ನೆನಪಿದ್ಯಾ? ಹೇ ತಪ್ಪ ಮನೆ ದೂರ ಮಾಡೋದಕ್ಕೆ ತಯಾರಿದ್ದೀನಿ, ನೆನಪಿದ್ಯಾ? ಮಾನ್ಯ ನಾಯ್ಡು ಸೌತ್ ಆಕ್ಟ್ರೆಸ್ ಮಾನ್ಯ ಅವರು ನಟಿಸಿರುವ ಶಾಸ್ತ್ರಿ ಸಿನಿಮಾದ ಮಾನ್ಯ ಅವರ ಪಾತ್ರಕ್ಕೆ ದೀಪಾ ಅವರದ್ದೇ ವಾಯ್ಸ್. ಎಸ್, ನನಗೆ ಹುಚ್ಚಿಡಿದೆ, ಪ್ರೀತಿ ಹುಚ್ಚಿಡಿದೆ, ಶಾಸ್ತ್ರಿಯನ್ನ ಹುಚ್ಚಿಡಿದೆ. ನನ್ನ ಮನಸ್ಸಿಗೆ ಬಂದಿದ್ದು, ನನಗೆ ಇಷ್ಟ ಆಗಿದ್ದು ನನಗೆ ಮಾತ್ರ ಸ್ವಂತ. ನಿನ್ನ ಹತ್ರ ಯಾವ ಹುಡುಗಿನೂ ಮಾತಾಡಬಾರದು. ರಚಿತಾ ರಾಮ್ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಅಭಿನಯಿಸಿರುವ ಬುಲ್ ಬುಲ್, ರನ್ನ, ರತಾವರ, ಅಂಬರೀಷ ಇನ್ನು ಮುಂತಾದ ಸಿನಿಮಾಗಳಿಗೆ ರಚಿತಾ ರಾಮ್ ಅವರಿಗೆ ದೀಪಾ ಭಾಸ್ಕರ್ ಅವರೇ ವಾಯ್ಸ್ ಕೊಟ್ಟಿದ್ದಾರೆ. ಹಲೋ ತಾತ, ರುಕ್ಮಿಣಿ ಮಾತಾಡ್ತಿರೋದು. ನಾನ್ ಚೆನ್ನಾಗಿದ್ದೀನಿ ತಾತ, ಆದ್ರೆ ಮಮ್ಮಿ ಡ್ಯಾಡಿನೇ ಒಪ್ತಿಲ್ಲ. ರಶ್ಮಿ ದುನಿಯಾ ಸಿನಿಮಾದ ಮೂಲಕ ಗಮನ ಸೆಳೆದ ರಶ್ಮಿ ಅವರಿಗೆ ದುನಿಯಾ ಸಿನಿಮಾದಲ್ಲಿ ರಶ್ಮಿ ಅವರ ಪಾತ್ರಕ್ಕೆ ದೀಪಾ ಅವರೇ ವಾಯ್ಸ್ ಕೊಟ್ಟಿದ್ದಾರೆ. ದೀಪಾ ಸನ್ನಿಧಿ ದೀಪಾ ಸನ್ನಿಧಿ ಅವರು ಅಭಿನಯಿಸಿದ ಮೊದಲ ಸಿನಿಮಾ ಸಾರಥಿ ಸಿನಿಮಾ ಸೇರಿದಂತೆ ಜಾನು, ಎಂದೆಂದು ನಿನಗಾಗಿ ಸಿನಿಮಾದಲ್ಲಿ ದೀಪಾ ಭಾಸ್ಕರ್ ಅವರೇ ದೀಪಾ ಸನ್ನಿಧಿ ಅವರಿಗೆ ವಾಯ್ಸ್ ಕೊಟ್ಟಿದ್ದಾರೆ. ಸೌತಿಕಾಯಿ, ಉಳ್ಳಾಗಡ್ಡಿ, ಹಸಿಮೆಣಸಿನಕಾಯಿ ಹಾಕಿ ಜ್ವಾಳದ ಹಿಟ್ಟಿನಾಗ ಕಲಸಿ ಒತ್ತಿ ಒತ್ತಿ ಮಾಡ್ತಾರಲ್ಲ ಅದು ರೀ. ನವ್ಯ ನಾಯರ್ ನವ್ಯ ನಾಯರ್ ಅವರು ಅಭಿನಯಿಸಿರುವ ಗಜ ಸಿನಿಮಾಗೆ ದೀಪಾ ಅವರದ್ದೇ ವಾಯ್ಸ್. ನೀನು ನಿನ್ನ ಫ್ಯಾಮಿಲಿ ನನಗೆ ತೋರಿಸಿದ ಪ್ರೀತಿಲಿ ಕರ್ಗೋದೆ ನಾನು. ನಿಜವಾಗ್ಲು ನಾನು ಯಾರು ಅನ್ನೋದೇ ಮರ್ತೋಗಿದ್ದೆ. ಜೆನಿಫರ್ ಕೊತ್ವಾಲ್ ಜೆನಿಫರ್ ಅವರು ಅಭಿನಯಿಸಿರುವ ಜೋಗಿ ಸಿನಿಮಾದ ಜೆನಿಫರ್ ಅವರ ಪಾತ್ರಕ್ಕೆ ದೀಪಾ ಅವರು ಧ್ವನಿ ಆಗಿದ್ದಾರೆ. ತಲೆ ತುಂಬಾ ಇಷ್ಟುದ್ದ ಕೂದ್ಲು ಸಾವಿರ ಜನ ಮಧ್ಯೆ ಎದುರು ಕಂಡಿಡಿಬಹುದು. ನಿನ್ ಮಗನ್ ಕೂದ್ಲು ಮುಂದೆ ನನ್ ಜಡೆನು ವೇಸ್ಟ್. ಎಲ್ಲಿದ್ಯಾಪಾಕ ನೇಹಾ ಶೆಟ್ಟಿ ನೇಹಾ ಶೆಟ್ಟಿ ಅವರು ಅಭಿನಯಿಸಿರುವ ಮುಂಗಾರು ಮಳೆ 2 ಸಿನಿಮಾದ ನೇಹಾ ಅವರ ಪಾತ್ರಕ್ಕೆ ದೀಪಾ ಅವರು ಧ್ವನಿ ಆಗಿದ್ದಾರೆ. ನಿಮಗಾದಾಗ ಮಾತ್ರ ಅದು ರಿಯಲ್ ಲವ್. 6 ತಿಂಗಳಾದ್ಮೇಲೆ ಅದು ನೀವು ಫ್ರೀ ಆದಾಗ ಬಂದ್ ಹೇಳ್ತೀರಾ. ಅದನ್ನ ಹುಡುಗಿರು ಆನ್ ದ ಸ್ಪಾಟ್ ಹಿಂದು ಮುಂದು ನೋಡದೆ ಹಲ್ಕಿಸಿತ ಒಪ್ಕೋಬೇಕಾ? ಕೃತಿಕರ ಬಂದ ಕೃತಿಕರ ಬಂದ ಅವರು ಅಭಿನಯಿಸಿರುವ ಗೂಗ್ಲಿ ಸಿನಿಮಾದ ಕೃತಿ ಅವರ ಪಾತ್ರಕ್ಕೆ ದೀಪಾ ಅವರದ್ದೇ ವಾಯ್ಸ್. ನನಗೆ ಯಾವತ್ತು ನಿಮ್ಮ ಮೇಲೆ ಆ ಭಾವನೆನೇ ಬಂದಿಲ್ಲ. ದೀಕ್ಷಾ ಸೇಟ್ ದೀಕ್ಷಾ ಅವರು ಅಭಿನಯಿಸಿರುವ ಜಗ್ಗುದಾದ ಸಿನಿಮಾದ ದೀಕ್ಷಾ ಅವರ ಪಾತ್ರಕ್ಕೆ ದೀಪಾ ಭಾಸ್ಕರ್ ಅವರು ವಾಯ್ಸ್ ಕೊಟ್ಟಿದ್ದಾರೆ. ಪ್ರೀತಿ ಏನು ಅಂತ ಗೊತ್ತಾ ನಿಂಗೆ? ನಿಂಗ್ ಗೊತ್ತಿರೋದು ಕಿಡ್ನಾಪ್, ಡೀಲಿಂಗ್ಸ್, ಹೊಡೆಯೋದು, ಬಡಿಯೋದು, ಇನ್ನೊಬ್ಬರ ಮನೆ ಹಾಳು ಮಾಡೋದು. ನಿನ್ ನಾಟಕದ ಪ್ರೀತಿಗೆ ಅರ್ಥನೇ ಇಲ್ಲ. ಇದಿಷ್ಟು ದೀಪಾ ಭಾಸ್ಕರ್ ಅವರು ಯಾರೆಲ್ಲ ನಟಿಯರಿಗೆ ವಾಯ್ಸ್ ಡಬ್ ಮಾಡಿದ್ದಾರೆ ಎಂಬುದರ ಬಗ್ಗೆ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಜಾಗ್ವಾರ್ ರಾಕಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.